ಹೇಳೋಕೆ ಮಾತ್ರ ಸರ್ಕಾರಿ ಆಸ್ಪತ್ರೆ. ಆ ಜಿಲ್ಲೆಯಲ್ಲಿ ಜನರಿಗೆ ಸರ್ಕಾರಿ ಆಸ್ಪತ್ರೆ ಇದ್ದು ಇಲ್ಲದಂತಾಗಿದೆ. ಇಲ್ಲಿಗೆ ಬರುವ ನೂರಾರು ಗರ್ಭಿಣಿಯರಿಗೆ ಇಲ್ಲಿನ ಸಿಬ್ಬಂದಿ ಖಾಸಗಿ ಆಸ್ಪತ್ರೆ ಕಡೆ ಕೈ ಮಾಡಿ ತೋರಿಸ್ತಿದ್ದಾರೆ. ಎಸ್, ಕಳೆದ 15 ದಿನಗಳಿಂದ ನೂರಾರು ಜನ ಗರ್ಭಿಣಿಯರು ಆಸ್ಪತ್ರೆಗೆ ತಿರುಗಿ ತಿರುಗಿ ರೋಸ್ ಹೋಗಿದ್ದಾರೆ. ಆರೋಗ್ಯ ಸಚಿವರೇ, ನೀವು ನೋಡಲೇಬೇಕಾದ ಸ್ಟೋರಿ ಇದು. ಹೀಗೆ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರೋ ಗರ್ಭಿಣಿಯರು, ಮತ್ತೊಂದು ಕಡೆ ಕಣ್ಣೀರಿಡ್ತಿರುವ ಮಹಿಳೆ, ಇವೆಲ್ಲ ಕಂಡು ಬಂದಿದ್ದು ಬೀದರ್ ಜಿಲ್ಲಾಸ್ಪತ್ರೆಯಲ್ಲಿ. ಕಳೆದ 4-5 ದಿನಗಳಿಂದ ಆಸ್ಪತ್ರೆಯ ಸಿಬ್ಬಂದಿ ಸ್ಕ್ಯಾನಿಂಗ್ ಮಾಡದೆ ಪ್ರತಿದಿನ ರೋಗಿಗಳನ್ನ ಅಲೆದಾಡಿಸ್ತಾ ಇದ್ದಾರೆ. ಇಲ್ಲದಿದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತ ಬೈದು ಕಳಿಸ್ತಿದ್ದಾರಂತೆ. ನಮಗೆ ಹೊರಗಡೆ ಹೋಗಿ ಸ್ಕ್ಯಾನಿಂಗ್ ಮಾಡಿಕೊಳ್ಳಲು ದುಡ್ಡಿಲ್ಲ ಅಂತ ನೊಂದ ಗರ್ಭಿಣಿಯರು ಅಳಲು ತೋಡಿಕೊಂಡಿದ್ದಾರೆ. ನಮ್ದು ಪ್ರೆಗ್ನೆಂಟು, ನಾವು ಬಂದಿದ್ದೇವೆ ಹಾಸ್ಪಿಟಲ್ಗೂ, ಈಗ 4 ದಿವಸ ಆಯ್ತು ಬರ್ಲತ್ತಿ. ನಮ್ದು ಇವತ್ತಿನ ಡೇಟ್ ಅದ, ನಾನು 3 ದಿವಸ ಆಯ್ತು, ಹೊಟ್ಟೆ ನೋಯ್ಲತ್ತದ, ತರಸ್ ಆಗ್ಲತ್ತದ. ಈಗ ಅಲ್ಲಿ ಸರ್ ಹತ್ರ ಹೋದ್ರೇನು ಅವರು ಸ್ಕ್ಯಾನಿಂಗ್ ಮಾಡಿಸ್ಕೊ ಬರೋಸ್ತಾನೆ, ಏನು ಹೇಳಕ್ ಬರಲ್ಲಮ್ಮ ಅಂತ ಸರ್ ಅಂತಾರೆ. ಈಗ ಅದ್ರ ಸಲುವಾಗಿ ನಾವು ಏನು ಮಾಡ್ಬೇಕು, ಈಗ ಪ್ರೈವೇಟ್ದಾಗ ಮಾಡಿಸ್ಕೊಳಕ್ಕೆ, ಈಗ ಪ್ರೈವೇಟ್ದಾಗ ನಮ್ಮ ಹತ್ರ ದುಡ್ಡಿಲ್ಲ. ಕೇವಲ ಗರ್ಭಿಣಿಯರಿಗೆ ಮಾತ್ರವಲ್ಲ, ಆಸ್ಪತ್ರೆಯಲ್ಲಿ ದಾಖಲಾಗಿರುವ ರೋಗಿಗಳನ್ನು ಕೂಡ ಇಲ್ಲಿನ ಸಿಬ್ಬಂದಿ ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ. ಕಳೆದ 3 ದಿನಗಳ ಹಿಂದೆ ಹೊಟ್ಟೆ ನೋವು ಅಂತ ರವಿ ಪಾಟೀಲ್ ಅನ್ನೋ ರೋಗಿ ದಾಖಲಾಗಿದ್ದು ವೈದ್ಯರು ಸ್ಕ್ಯಾನಿಂಗ್ ಮಾಡಿಸಲು ಹೇಳಿದ್ದಾರೆ. ಆದರೆ 3 ದಿನ ಕಳೆದ್ರೂ ದಿನಂಪ್ರತಿ ನಾಳೆ ನಾಳೆ ಅನ್ನುತ್ತಲೇ ವಾಪಸ್ ಕಳುಹಿಸುತ್ತಿದ್ದಾರಂತೆ. ಅವ್ರಿಗೆ ಹೊಟ್ಟಿ ಅವ್ರೇನೋ ತಗೊಂಡ್ ಬರ್ರಿ, ಸ್ಕ್ಯಾನಿಂಗ್ ತಗೊಂಡ್ ಬರ್ರಿ ಅಂತ ಅವ್ರ ರಿಪೋರ್ಟ್ ತಗೊಂಡ್ ಬರ್ರಿ ಅಂತ ಅವ್ರು ಹೇಳ್ತಾರೆ. ಡಾಕ್ಟರ್ಗಳು ಇಲ್ಲಿ ಬಂದ್ರೆ 3 ದಿನ ಕಂಟಿನ್ಯೂಸ್ ಇರುತ್ತೆ, ನಂಗೆ ಒಬ್ಬ ಕೈ ಲಾಗಲ್ಲ ತಗೊಂಡ್ ಬರ್ಲಾಕ. ಹಾಯ್ ಬಂದವ್ರಿಗೆ ನಾ ಒಬ್ಬರಿಗೆ ಹಾಯ್ ಬಂದವ್ರಿಗೆ ಪಿಚ್ಚೆ ಬಿದ್ದ 2-3 ಕೈ 4 ಕೈ ಕೇಳಿದ್ರೆ ಅವ್ರು ತಗೊಂಡ್ರ. ಈ ಬಗ್ಗೆ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಎಚ್ಚೆತ್ತುಕೊಂಡ ವೈದ್ಯಕೀಯ ಅಧೀಕ್ಷಕರು ಸ್ಕ್ಯಾನಿಂಗ್ ವಿಭಾಗದಲ್ಲಿ ಸಿಬ್ಬಂದಿ ಕೊರತೆ ಇದೆ ಅಂತ ಹಾರಿಕೆ ಉತ್ತರ ನೀಡಿದರು. ಇವರು ವರ್ಕ್ ಮಾಡೋರು ನಮ್ಮಲ್ಲಿ ಸ್ಟಾಫ್ದವರು ಯಾಕೆ 3 ಸಲ ಇದು ಕೊಟ್ಟಿದ್ರು, ಯಾರು ಬಂದು ಜಾಯ್ನ್ ಆಗಿಲ್ಲ. ಸೊ ಹಿಂಗಾಗಿ ಆ ಪೋಸ್ಟ್ಗಳು ವೇಕೆನ್ಸಿ ಬಿದ್ದವ್ರು. ಸೊ ಹಿಂಗಾಗಿ ಈಗ ಇದ್ದಂಥ ಡಾಕ್ಟರ್ ಅವ್ರ ಮೇಲೆ ವರ್ಕ್ ಲೋಡ್ ಜಾಸ್ತಿ ಆಗಿದೆ. ಸೊ ಇವ್ರಲಿಂದ ಎಲ್ಲ ಸ್ವಲ್ಪ ಅಡೆತಾನೆ ಆಗಿದೆ ರೀ ನಮ್ಮ ಕಡೆಯಿಂದ. ಅದು ಏನು ಪ್ರಾಬ್ಲಮ್ ಇದೆ ಇವತ್ತು, ಎನಿ ಕಂಡೀಷನ್, ಎಷ್ಟು ಜನ ಆದರೆ ಎಲ್ಲರದ್ದು ಇವತ್ತು ಮುಗಿಸ್ತೀವಿ. ಒಂದೆಡೆ ಸರ್ಕಾರಿ ಆಸ್ಪತ್ರೆಗಳಲ್ಲೇ ರೋಗಿಗಳಿಗೆ ಎಲ್ಲ ಸೌಲಭ್ಯ ನೀಡುತ್ತೇವೆ ಎಂದು ಹೇಳುವ ಸಚಿವರು ಹಾಗೂ ಸರ್ಕಾರಕ್ಕೆ ಇಂತಹ ಆಸ್ಪತ್ರೆಗಳ ಸ್ಥಿತಿ ಕಾಣುತ್ತಿಲ್ಲವೇ?